ಸರ್ವೇ ಬ್ರಹ್ಮಶಿವಾದಿಕಾಹ. ಬ್ರಹ್ಮದೇವರು, ರುದ್ರದೇವರು ಮೊದಲಾದ ಎಲ್ಲರೂ ಕೂಡ ಮಲಗಿದ್ದರು. ಅಸುಪ್ತ ಶ್ರೀಶ್ಚ ಮುಕ್ತಾಶ್ಚ ಸ್ವತಂತ್ರೋನ್ಮೇಷ ವರ್ಜನ. ಮಲಗದೇ ಇದ್ದವರು ಯಾರು ಅಂದರೆ, ಮಲಗದೇ ಇದ್ದವರು ಇದ್ದಾರೆ ಕೆಲವರು, ಪ್ರಳಯ ಕಾಲದಲ್ಲೂ ನಿದ್ರೆ ಹತ್ತದೇ ಇದ್ದವರು ಇದ್ದಾರೆ. ಅವರಿಗೆ ಹತ್ತತ್ತ ನೂರು ನೂರು ಕಾಂಪೋಸ್ಗಳನ್ನು ತೆಗೆದುಕೊಂಡ್ರು ನಿದ್ರೆ ಬರುವುದಿಲ್ಲ ಅವರಿಗೆ. ಅವರು ಅಂದರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ ಅವಳು ಸರ್ವಥಾ ಸರ್ವಥಾ ನಿದ್ರೆ ಇಲ್ಲದೇ ಇದ್ದವಳು. ಅಸುಪ್ತ ಶ್ರೀಹಿ ಮತ್ತು ಮುಕ್ತಾಶ್ಚ, ಮುಕ್ತರಾದ ಎಲ್ಲ ಜೀವರು, ಸಣ್ಣ ಜೀವವೇ ಇರಲಿ ಬ್ರಹ್ಮದೇವರೇ ಇರಲಿ, ಮುಕ್ತರಾಗಿದ್ರೆ ಅವರಿಗೆ ಮಲಗೋದು ಇಲ್ಲ, ಸುಷುಪ್ತಿ ಇಲ್ಲ, ಗಾಢ ನಿದ್ರೆ ಇಲ್ಲ. ಯಾಕೆ? ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸ ಉದಾಹೃತಂ ಎಂಬುದಾಗಿ ನಿದ್ರೆ ಅಂತನ್ನುವುದೇನಿದೆ ಇದು ತಮೋಗುಣದ ಕಾರ್ಯ ಅಂತ ವ್ಯವಸ್ಥೆ. ಸತ್ವರಜಸ್ತಮೋ ಗುಣಗಳಲ್ಲಿ ತಮೋಗುಣ ಯಾರಿಗಿದೆ ಅವರಿಗೆ ನಿದ್ರೆ ಬರ್ತದೆ, ತಮೋಗುಣ ಯಾರಿಗಿಲ್ಲ ಅವರಿಗೆ ನಿದ್ರೆ ಬರುವುದಿಲ್ಲ. ಅದಕ್ಕಾಗೇನೆ ವಾಯುದೇವರಿಗೆ ಬ್ರಹ್ಮದೇವರಿಗೆ ತಮೋಗುಣ ಇದ್ದರೂ, ತಮೋಗುಣ ಬೇಕಾದಷ್ಟಿದೆ ಬೇಕಾದಷ್ಟಿದೆ, ಆದರೆ ಇದ್ರೂ ಕೂಡ ಓವರ್ ಪವರಿಂಗ್ ಆಗಿರತಕ್ಕ ಸತ್ವಗುಣ ಇದ್ದದ್ದಕ್ಕಾಗಿ ಆ ರಜೋಗುಣ ತಮೋಗುಣಗಳು ಏನು ಕೆಲಸ ಮಾಡುವುದಿಲ್ಲ. ಹಾಗಾಗಿ ಆ ತಮೋಗುಣ ಟನ್ನುಗಟ್ಟಲೆ ತಮೋಗುಣ ಇದೆ, ಆದರೆ ಟನ್ನುಗಟ್ಟಲೆ ತಮೋಗುಣ ಇದ್ರೂ ಕೂಡ ಬೆಟ್ಟದಷ್ಟು ಮೇರುಪರ್ವತದಷ್ಟು ಅವರಿಗೆ ಸತ್ವಗುಣ ಇದೆ. ಆದ್ದರಿಂದ ಈ ಟನ್ನಿನ ಈ ತಮೋಗುಣದಿಂದ ಏನಾಗಬೇಕು, ಎಲ್ಲೋ ಒಂದು ಮೂಲೆಯೊಳಗೆ ಒಂದು ಹಿಡಿ ಮಣ್ಣು ಹಾಕಿದ ಹಾಗಿರ್ತದೆ, ಏನು ಪ್ರಯೋಜನವಿಲ್ಲ. ಕ್ಷೀರಸಾಗರದೊಳಗೆ ಒಂದು ಹಿಡಿ ಉಪ್ಪು ತೆಗೆದುಕೊಂಡು ಹಾಕಿದರೆ ಹಾಳಾಗತ್ತ, ಹಾಗಿದೆ ಏನಾಗೋದೇ. ಹಾಗೆ ಆ ಸತ್ವಗುಣ ಪ್ರಚುರರಾಗಿರತಕ್ಕ ವಾಯುದೇವರಲ್ಲಿ ರುಜುಗಣಸ್ಥರಲ್ಲಿ ಈ ತಮೋಗುಣ ಇದೆ, ಬೇಕಾದಷ್ಟಿದೆ. ಒಂದರ್ಥದೊಳಗೆ ಇದು ಸ್ವಲ್ಪ ಹೇಳೋದಕ್ಕೆ ನಿಮಗೆ, ನಾನು ಹೇಳಿದರೆ ನಿಮಗೆ ಬೇಸರ ಬರ್ತದೆ, ಏನಪ್ಪ ವಾಯುದೇವರ ಬಗ್ಗೆ ಹೀಗೆಲ್ಲ ಮಾತಾಡ್ತಾರಲ್ಲ ಅಂತ. ನಾನು ಮಾತಾಡಿದ್ರೆ ನನಗೆ ಬೇಸರ ಬರಬೇಕು, ನೀವು ನನ್ನ ಮೇಲೆ ಬೇಸರ ಬರಬೇಕು. ಶ್ರೀಮದಾಚಾರ್ಯ ಮಾತಾಡಿದ್ದಾರೆ, ನಾನೇನು ಮಾಡಲಿ? ಶ್ರೀಮದಾಚಾರ್ಯ ಏನು ಹೇಳ್ತಾರೆ ಅಂತಂದರೆ, ನಿಮಗೊಂದು ವಿಷಯ ಹೇಳ್ತೀನಿ. ಶ್ರೀಮದಾಚಾರ್ಯ ಏನು ಹೇಳ್ತಾರೆ ಅಂತಂದರೆ, ನೂರು ತಮೋಗುಣ, ಸಾವಿರ ರಜೋಗುಣ, ಹತ್ತು ಸಾವಿರ ಸತ್ವಗುಣ ರುದ್ರದೇವರಲ್ಲಿ. ಎಷ್ಟು? ನೂರು, ಸಾವಿರ, ಹತ್ತು ಸಾವಿರ. ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಕೇವಲ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ನೂರು, ಸಾವಿರ, ಹತ್ತು ಸಾವಿರ, ನೂರು ತಮೋಗುಣ, ಸಾವಿರ ರಜೋಗುಣ, ಹತ್ತು ಸಾವಿರ ತಮೋಗುಣ ಅಂತಾದರೆ ರುದ್ರದೇವರಲ್ಲಾದರೆ ಬ್ರಹ್ಮದೇವರಲ್ಲೆಷ್ಟಿದೆ? ಹತ್ತು ಸಾವಿರ ತಮೋಗುಣ, ಒಂದು ಲಕ್ಷ ರಜೋಗುಣ, ತಿಳಿಯೋದಕ್ಕೆ ಹೇಳ್ತಿದ್ದೀನಿ, ಹತ್ತು ಲಕ್ಷದ ಸತ್ವಗುಣ, ಹತ್ತು ಲಕ್ಷದ ಸತ್ವಗುಣ. ಹಾಗಾದರೆ ಬ್ರಹ್ಮದೇವರಲ್ಲಿ ತಮೋಗುಣ ಹೆಚ್ಚಾಯಿತೋ ರುದ್ರದೇವರಲ್ಲಿ ತಮೋಗುಣ ಹೆಚ್ಚಾಯಿತೋ? ಬ್ರಹ್ಮದೇವರಲ್ಲಿ ತಮೋಗುಣ ಹೆಚ್ಚಾಯಿತೋ ರುದ್ರದೇವರಲ್ಲಿ ತಮೋಗುಣ ಹೆಚ್ಚಾಯಿತೋ? ಹೀಗೆ ಲೆಕ್ಕ ಇದೆ ಶ್ರೀಮದಾಚಾರ್ಯ ಹೇಳ್ತಾರೆ ಮೂರನೇ ಸ್ಕಂಧದಲ್ಲಿ ಭಾಗವತದಲ್ಲಿ. ಆದ್ದರಿಂದ ವಾಯುದೇವರಲ್ಲಿ ತಮೋಗುಣ ಹೆಚ್ಚು, ಆದರೆ ಅವರಲ್ಲಿ ಹತ್ತು ಸಾವಿರ ತಮೋಗುಣ ಇದ್ರೇನು, ಹತ್ತು ಸಾವಿರ ತಮೋಗುಣ ಇದ್ರೇನು, ಅವರಿಗೆ ಹತ್ತು ಲಕ್ಷ ಕೋಟಿಗಟ್ಟಲೆ ಅವರಿಗೆ ಸತ್ವಗುಣವಿದೆ. ಆದ್ದರಿಂದ ಆ ತಮೋಗುಣದ ಕೆಲಸವಾಗುವುದೇ ಇಲ್ಲ, ತಮೋಗುಣದ ಕೆಲಸವೇ ಆಗುವುದಿಲ್ಲ. ಆದ್ದರಿಂದ ಏನು ಚಿಂತೆ ಇಲ್ಲ. ಆದ್ದರಿಂದ ವಾಯುದೇವರನ್ನ ಆಚಾರ್ಯರು ಇತರೆ ಭಾಷೆ ಹೇಳುವಾಗ ನಿಂದೆ ಮಾಡಿದರು ಅಂತ ಹೀಗೆ ಯಾರೂ ತಪ್ಪು ತಿಳಿಯೋ ಕಾರಣವಿಲ್ಲ. ಆದ್ದರಿಂದ ವಾಯುದೇವರು ಜೀವೋತ್ತಮರೇ. ಅಂದರೆ ಹೇಳೋ ಕಾರಣವೇನು, ತಮೋಗುಣ ಇಷ್ಟು ಜಾಸ್ತಿ ಇದ್ರೂ ಸತ್ವಗುಣ ಡಾಮಿನೇಟಿಂಗ್, ಆದ್ದರಿಂದ ಆ ತಮೋಗುಣದಿಂದ ನಿದ್ರೆ ಬರಬೇಕಲ್ಲ, ತಮೋಗುಣದಿಂದ ನಿದ್ರೆ ಬರುವುದಿಲ್ಲ, ತಮೋಗುಣದಿಂದ ನಿದ್ರೆ ಬರುವುದಿಲ್ಲ. ಯಾಕೆ ಬರಲಿಲ್ಲ? ತಮೋಗುಣ ಸೂಪರ್ ಪವರ್ ಸತ್ವಗುಣದಿಂದ ಅದು ಕೆಳಗೆ ಹೋಗಿತ್ತು, ಹಾಗಾಗಿ ಬರಲಿ. ಅಸುಪ್ತ ಶ್ರೀಶ್ಚ ಮುಕ್ತಾಶ್ಚ ಸ್ವತಂತ್ರೋನ್ಮೇಷ ವರ್ಜನ. ಆದ್ದರಿಂದಲೇ ಲಕ್ಷ್ಮೀದೇವಿ ಮತ್ತು ಮುಕ್ತರಿಗೆ ಏನಾಗಿದೆ ಅಂದರೆ ಸತ್ವಗುಣ ರಜೋಗುಣ ತಮೋಗುಣಗಳ ಸಂಪರ್ಕವೇ ಇಲ್ಲ, ಯಾವ ಗುಣಗಳ ಸಂಪರ್ಕವಿಲ್ಲ. ಗುಣತ್ರಯವನ್ನು ಮೀರಿದವರೇನೆ ಮುಕ್ತರು. ಲಕ್ಷ್ಮೀದೇವಿಯಂತೂ ನಿತ್ಯ ಮುಕ್ತಳು. ಅಂದಮೇಲೆ ಗುಣತ್ರಯದ ಬಂಧ ಸರ್ವಥಾ ಇಲ್ಲ. ಗುಣತ್ರಯದ ಬಂಧವಿಲ್ಲದ ಲಕ್ಷ್ಮೀದೇವಿಗೆ ನಿದ್ರೆ ಎಲ್ಲಿಂದ ಬರಬೇಕು? ನಿದ್ರೆ ಬರುವುದಿಲ್ಲ. ಕೈವಲ್ಯ ಅಂತ ಕರೀತಾರೆ,
ಕೈವಲ್ಯ ಅಂತ ಕರೀತಾರೆ. ಕೈವಲ್ಯ ಅಂತ ಯಾಕೆ ಕರೀತಾರೆ? ಕೈವಲ್ಯ ಅಂತ ಕರೀತಾರೆ. ಯಾಕೆ ಕರೀತಾರೆ ಕೈವಲ್ಯ ಅಂತ? ಅದಕ್ಕಾಗಿ ಹೇಳೋದು ಒಂದು. ಕೈವಲ್ಯ ಅಂದ್ರೆ ಏನು? ನಮ್ಮ ಚೇತನ ಬಂದಿದೆಯಲ್ಲ, ಈಗ ನಾವು ಚೇತನ ಒಬ್ಬರೇ ಇಲ್ಲ. ಯಾಕೆ? ಈ ಜಡವಾದ ದೇಹವಿದೆ. ಈ ಜಡವಾದ ದೇಹವಿದ್ದಂತೆ ಲಿಂಗದೇಹವು ಒಂದು ಜಡವೇ. ಆ ಜಡವಾದ ದೇಹ ಮತ್ತು ಲಿಂಗದೇಹ ಎರಡೂ ಕೂಡಿದೆ. ಮೋಕ್ಷವಾಗುವಾಗ ಈ ಹೊರಗಿನ ಲಿಂಗದೇಹವೇನು ಜಡವಾದದ್ದಿದೆಯೋ ಅದು ಹೋಗಿಬಿಡ್ತದೆ. ಹಾಗಾಗಿ ಚೇತನ ಒಂದೇ ಉಳಿತು. ಅದಕ್ಕೇನೆ ಕೇವಲ ಅಂತ ಕರೆಯೋ. ಅದಕ್ಕಾಗೇನೆ ಕೈವಲ್ಯ ಅಂದರೆ ಮೋಕ್ಷ. ಚಿನ್ಮಾತ್ರ ಕೈವಲ್ಯ, ಕೈವಲ್ಯ ಅಂತಂದರೆ ಮೋಕ್ಷ. ಯಾಕೆ ಅಂದರೆ ಜಡವಾದ ಲಿಂಗದೇಹವೋ ಸ್ಥೂಲ ದೇಹವೋ ಅದು ಆ ಜೀವನಿಗೆ ಅಂಟಿಕೊಂಡಿಲ್ಲ, ಬಿಚ್ಚಿಬಿಟ್ಟಿದೆ. ಆದ್ದರಿಂದಾಗಿ ಅವನು ಕೇವಲನಾದ. ಚಿನ್ಮಾತ್ರನಾದ ಮೇಲೆ ಚಿನ್ಮಾತ್ರ ಅವನ ಸ್ವಭಾವ ಏನು? ಚೇತನಂದು ಚೇತನ ಸ್ವಭಾವ ಏನು? ಯಾವಾಗಲೂ ತಿಳಿಯೋದೇನೆ ಸ್ವಭಾವ, ಬೆಳಕು ಕೊಡೋದೇನೆ ಸ್ವಭಾವ. ಯಾವಾಗಲೂ ಬೆಳಕು ಇರ್ತದೆ, ಯಾವಾಗಲೂ ಬೆಳಕಿರ್ತದೆ. ರತ್ನದ ಸ್ವಭಾವ ಬೆಳಕು ಕೊಡು. ಹಾಗೆ ಚೈತನ್ಯದ ಸ್ವಭಾವ ಬೆಳಕು. ಪ್ರಕಾಶ ಅಂದರೆ ಈಗೇನು ನಾವು ಈ ಬೆಳಕಿದೆಯಲ್ಲ, ಈ ಹೊರಗಿನ ಬೆಳಕು, ಇದೂ ಕೂಡ ಜೀವನಿಗುಂಟು. ಈ ಬೆಳಕು ಕೂಡ ಜೀವನಿಗುಂಟು. ಇದು ಜಡವಾದ ಬೆಳಕು. ಈ ತರಹದ ಚಿನ್ಮಯವಾದ ಬೆಳಕು ಜೀವನಿಗುಂಟು. ಪರಮಾತ್ಮನಿಗೆ ಅನಂತವಾಗಿದೆ, ಆದರೆ ಜೀವನಿಗೆ ಅವನ ಯೋಗ್ಯತೆಯ ಪ್ರಕಾರ ಅತ್ಯಲ್ಪವಾಗಿದೆ, ಆದರೆ ಇದೆ. ಇದು ಚೇತನನ ಸ್ವಭಾವ. ಜೊತೆಗೆ ಆ ಚೇತನ ಧ್ಯಾನವನ್ನು ಮಾಡಿಕೊಳ್ಳುವವ, ಯಾವಾಗಲೂ ಧ್ಯಾನವನ್ನು ಮಾಡಿಕೊಳ್ಳುವಾತ. ಹಾಗಾಗಿ ಧ್ಯಾನ ಅಂತ ಅನ್ನೋದು ಅವನ ಸ್ವಭಾವ. ಧ್ಯಾನ ಯಾವಾಗಲೂ ಜಾಗೃತವಾಗಿರುವಾಗ ನಿದ್ರೆಯಲ್ಲಿ ನಿದ್ರೆ ಇಲ್ಲ. ಆದ್ದರಿಂದ ಅಸುಪ್ತಾಹ ಮುಕ್ತಾಶ್ಚ, ಮುಕ್ತರೂ ಕೂಡ ಅಸುಪ್ತರಾಗಿರ್ತಾರೆ. ಲಿಂಗದೇಹವಿಲ್ಲ, ಆಮೇಲೆ ಸತ್ವಾದಿ ಗುಣಗಳ ಬಂಧವಿಲ್ಲ, ಜಡವಾದದ್ದೇನೂ ಇಲ್ಲ. ಆದ್ದರಿಂದ ಅದಕ್ಕೆ ಕೈವಲ್ಯ ಅಂತ ಕರೀತಾರೆ. ಅಂಥ ಕೈವಲ್ಯ ರೂಪವಾದ ಮೋಕ್ಷದೊಳಗೆ ಶುದ್ಧ ಚೇತನ ಉಳಿದಿರ್ತಾನೆ. ಆ ಶುದ್ಧ ಚೇತನನಿಗೆ ಎಂದೆಂದಿಗೂ ಜ್ಞಾನವೇ ಜ್ಞಾನ, ಎಂದೆಂದಿಗೂ ಕೂಡ ಅವನಿಗೆ ಕತ್ತಲು ಅಥವಾ ಅಜ್ಞಾನ ಅನ್ನುವುದಿಲ್ಲ. ಆದ್ದರಿಂದ ಅವನೂ ಕೂಡ ಮಲಗಿಲ್ಲ. ಮುಕ್ತರಾದವರು ಎಂದೆಂದಿಗೂ ಮಲಗುವುದಿಲ್ಲ. ಅವರೇನು ಮಾಡ್ತಾರೆ ಹಾಗಾದರೆ ಪ್ರಳಯ ಕಾಲದಲ್ಲಿ? ಪ್ರಳಯ ಕಾಲದಲ್ಲಿ ಅವರೇನು ಮಾಡ್ತಾರೆ? ಪಾಪ ನೋಡ್ರಿ, ಪರಮಾತ್ಮ ವಟಪತ್ರಶಾಹಿಯಾಗಿ ಅನಾಯಾಸವಾಗಿ 100 ವರ್ಷ ದುಡ್ದು ಭಾಳ ಶ್ರಮವಾಗಿರ್ತದೆ. ಆದ್ದರಿಂದ ಅವರ ಮಗ ಮಾತ್ರ ನಿಸ್ಸೀಮ ಗೌರವಶಬಲಸ್ಯ ಕೃತಶ್ರಮೋಸ್ಯ. ಆದ್ದರಿಂದ ಅವನಪ್ಪ ಇವನು, ಆ ವಾಯುದೇವರಪ್ಪ, ಇವನಿಗೆಲ್ಲಿ ಶ್ರಮ. ಆದರೂ ಶ್ರಮವಾದವರಂತೆ ಪರಮಾತ್ಮ ಆಲದ ಎಲೆ ಮೇಲೆ ವಟಪತ್ರಶಾಹಿಯಾಗಿ ಮಹಾಪ್ರಳಯ ಕಾಲದಲ್ಲಿ ಮಲಗಿರ್ತಾನೆ. ಆದರೆ ಆ ದೇವರೇ ಮಲಗಿದ ಮೇಲೆ ಇನ್ನೆಲ್ಲರೂ ಹೊಟ್ಟೆಯಲ್ಲಿ ಹೋದಾಗ ಈ ಮುಕ್ತರೇನು ಮಾಡಬೇಕು? ಕೆಲಸ ಏನು ಮಾಡೋ ಹಾಗಿಲ್ಲ. ಅವರೇನು ಓಡಾಡಲಿಕ್ಕಿಲ್ಲ, ಅವರು ಅವಕಾಶ ಕೊಡೋದಿಲ್ಲ. ಪರಮಾತ್ಮ ಓಡಾಡೋದಕ್ಕೆ ಅವಕಾಶ ಇಲ್ಲ. ತಾನೇ ಓಡಾಡುವುದಿಲ್ಲ, ತಾನೇ ಓಡಾಡುವುದಿಲ್ಲ. ಬಹುವ್ಯಾಪಾರಹೀನಾಗಿರ್ತಾನೆ. ಶ್ರೀಮದ್ ಆಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳ್ತಾರೆ. ಆದ್ದರಿಂದ ಆ ಪರಮಾತ್ಮನಿಗೆ ಬಹುವ್ಯಾಪಾರವಿಲ್ಲ, ಅಂದರೆ ಲಕ್ಷ್ಮೀದೇವಿಗೂ ಇಲ್ಲ. ಅದಕ್ಕಾಗಿಯೇ ಲಕ್ಷ್ಮೀದೇವಿ ದೇವರ ಹತ್ರ ಬಂದು ಮಲಗಿ ಬಿಡ್ತಾಳೆ ಸುಮ್ಮನೆ, ಏನು ಮಾಡುವುದಿಲ್ಲ. ಇವರೆಲ್ಲ ಏನು ಮಾಡ್ತಾರೆ? ಯಾರು ಓಡಾಡುವುದಿಲ್ಲ. ಹಾಗಾದರೆ ನಿತ್ಯಂ ಧ್ಯಾನ ಸ್ಥಿತಾಲಗೇ, ಮುಕ್ತರು ಅಖಂಡವಾಗಿ ಎಚ್ಚರವೇ ಇರ್ತದೆ, ದೇವರನ್ನೇ ಧ್ಯಾನ ಮಾಡ್ತಿರ್ತಾರೆ. ದೇವರ ಧ್ಯಾನ ಒಂದೇ ಅವರ ಆ ದಿನ ಕಾರ್ಯ, ಮತ್ತೊಂದು ಕೆಲಸ ಇರುವುದಿಲ್ಲ. ಹೀಗೆ ಅವರಿರ್ತಾರೆ ಅಂತ. ಅಸುಪ್ತ ಶ್ರೀಶ್ಚ ಮುಕ್ತಾಶ್ಚ ಸ್ವತಂತ್ರ. ಇಷ್ಟು ಎಚ್ಚರವಿದ್ದ ಮೇಲೂ ಕೂಡ ಅವರಿಗೆ ಉನ್ಮಿಷತ್ ಅಂತ ಯಾಕೆ ಕರೆಯುವುದಿಲ್ಲ? ಎಚ್ಚರವಿದ್ದರು ಉನ್ಮಿಷತ್ ಅಂದರೆ ಎಚ್ಚರವಿರು, ಎಚ್ಚರವಿದ್ದರು ಅಂತ ಯಾಕೆ ಕರೆಯುವುದಿಲ್ಲ ಅಂದರೆ ಸ್ವತಂತ್ರೋನ್ಮೇಷ ವರ್ಜನ, ಸ್ವತಂತ್ರವಾಗಿ ತಾವು ತಿಳಿಯಲು ಸಮರ್ಥರಾದವರಲ್ಲ, ಎಚ್ಚರವಿದ್ದವರಲ್ಲ, ಪರಮಾತ್ಮನ ಪ್ರೇರಣೆಯಿಂದ ಎಚ್ಚರವಿದ್ದವರು. ಆದ್ದರಿಂದಾಗಿ ಅನುನ್ಮೇಷ ಏವ ತೇಪಿ ಸ್ವತಂತ್ರೋನ್ಮೇಷ ಏಕರಾಟ್. ಹಾಗಾದರೆ ಸ್ವತಂತ್ರವಾಗಿ ಉನ್ಮೇಷ ಎಚ್ಚರವಾಗಿದ್ದವನು ಯಾರು? ಏಕರಾಟ್, ಒಬ್ಬನೇ ಒಬ್ಬ ಸರ್ವೋತ್ತಮನಾದ ಭಗವಂತ, ಮತ್ತೊಬ್ಬರು ಯಾರಿಲ್ಲ. ನಾರಾಯಣೋ ನಚಾನ್ಯೋಸ್ತಿ ಪೂರ್ಣೋನ್ಮೇಲ ಗುಣಾತ್ಮಕ, ಪೂರ್ಣವಾದ ಗುಣಗಳನ್ನು ಯಾವಾಗಲೂ ಸದೈವ ನೋಡುವ ವ್ಯಕ್ತಿ ದೇವರೊಬ್ಬ. ಹಾಗಾದರೆ ಇವರು ಎಚ್ಚರವಿದ್ದಾರೋ ಇಲ್ಲೋ? ಇದ್ದಾರೆ.
ಇದ್ದಾರೆ ಅಂದರೆ ಇದ್ದಾರೆ ಅಂತ ಹೇಳಲಿಕ್ಕೆ ನಿಮಗೇನಪ್ಪ ಗಂಟು? ಯಾಕೆ ಅವನನ್ನು ಲಕ್ಷ್ಮೀದೇವಿ ಮುಕ್ತರು ಎಚ್ಚರವಿದ್ದಾರೆ ಅಂತ ಯಾಕೆ ಹೇಳೋದಿಲ್ಲ ನೀವು? ಹಾಗೆ ಹೇಳ್ತಾರೆ ಸುಮ್ಮನೆ. ಈಗ ನೀವೊಂದು ನನಗೆ ಕಾರ್ ಕೊಟ್ಟಿದ್ದೀರಿ ಕೂತ್ಕೊಂಡು ಓಡಾಡೋದಕ್ಕೆ, ಇವನು ಕಾರು ಅಂತ ಅನ್ಬೇಕೇನದನ್ನು ಅನ್ನಬಾರದು. ನಿಜವಾದ ಅರ್ಥದಲ್ಲಿ ಅವನ ಕಾರು ಅಂತ ಅನ್ನಬಾರದು. ಅವರು ಕೊಟ್ಟಾರೆ ಇವನು ಓಡಾಡ್ತಾನೆ ಅಂತ ಅನ್ಬೇಕು. ಹಾಗೆ ಲಕ್ಷ್ಮೀದೇವಿಗಾಗಲಿ ಮುಕ್ತರಿಗಾಗಲಿ ಜ್ಞಾನ ಅಂತನ್ನೋದೇನಿದೆ ಅದು ಭಗವದಧೀನವಾಗಿದೆ. ಆದ್ದರಿಂದ ಅವರಿಗೆ ಸ್ವತಂತ್ರೋನ್ಮೇಷವಿಲ್ಲದೆ ಇದ್ದದ್ದಕ್ಕಾಗಿ ಅವರು ಎಚ್ಚರವಿದ್ದಾರೆ ಎಂದು ಕರೆಯೋದು ತಪ್ಪು. ಹೇಗೆ ಅಂತ ಕೇಳಿದರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಆಚಾರ್ಯರು. ಕ್ಲಾಸಿಕ್ ಅತ್ಯದ್ಭುತವಾದ ದೃಷ್ಟಾಂತ, ಅತ್ಯದ್ಭುತವಾದ ದೃಷ್ಟಾಂತ. ಈಗ ಒಬ್ಬ ಭಿಕ್ಷುಕ ಬಂದ ನಿಮ್ಮನೆ ಬಾಗಿಲಿಗೆ. ನಿಮ್ಮನೆಯಲ್ಲಿ ದೇವರ ಸಮಾರಾಧನೆ, ಮದುವೆ, ಭಾರೀ ಕಾರ್ಯಕ್ರಮವನ್ನು ಮಾಡಿದ್ದಿ, 5 ಭಕ್ಷ್ಯಗಳನ್ನು ಮಾಡಿಸಿದ್ದಿ, ಭಾರಿ ಭಾರಿ ಅಪರೂಪದ ಭಕ್ಷ್ಯಗಳು, ಜಗತ್ತಿನಲ್ಲೇ ಸಿಗಲಿಕ್ಕೆ ಸಾಧ್ಯವಿಲ್ಲದೇ ಇದ್ದ ಅಂಥ ಅದ್ಭುತವಾದ ಭಕ್ಷ್ಯಗಳನ್ನು ಮಾಡಿಸಿದ್ದಿ. ಭಕ್ಷ್ಯಗಳನ್ನು ಮಾಡಿಸಿದ್ದನ್ನು ಅವನಿಗೆ ಊಟಕ್ಕೆ ಹಾಕ್ತೀರಿ. ಪಾಪ ಬಂದಾನೆ ಭಿಕ್ಷುಕ ಅಂತ ಹೇಳಿ ಅವನಿಗೆ ಎಲೆ ಹಾಕಿ ಊಟಕ್ಕೆ ಹಾಕಿ ಎಲ್ಲ ಹಾಕಿದೆ. ಅವನು ಊಟ ಮಾಡ್ತಾನೆ, ಅನ್ನ ಮಾತ್ರಕ್ಕೆ ಅವನು ಶ್ರೀಮಂತನ. ಪರಾಧೀನೇನ ವಿತ್ತೇನ, ಪರಾಧೀನೇನ ವಿತ್ತೇನ ಭುಂಜನ್ನಪಿ ಹಿ ಭಿಕ್ಷುಕ ವಿತ್ತವಾನಿತ ನೈವೋಕ್ತಃ. ಅವನು ಶ್ರೀಮಂತ ಅಂತ ಕರೆಯೋದಿಲ್ಲ ಯಾರು ಅವನನ್ನು. ಪರಾಧೀನವಾದಂತಹ ವಿತ್ತವಿದ್ರೆ, ಐಶ್ವರ್ಯವಿದ್ರೆ, ಸಂಪತ್ತಿ ಇದ್ರೆ ಅವನನ್ನು ಸ್ವತಂತ್ರವಾದ ಸಂಪತ್ತಿದ್ರೆ ಶ್ರೀಮಂತ ಅಂತ ಕರೀ. ಭಿಕ್ಷೆ ಬೇಡಿ ಪಡೆದಂತಹ ಐಶ್ವರ್ಯವಿದ್ರೆ ಅವನೇನು ಶ್ರೀಮಂತ? ಅವನು ಭಿಕ್ಷುಕ ಅಟ್ಟೆ, ಏನಿದ್ರು ಭಿಕ್ಷುಕ. ಹಾಗೆ ಲಕ್ಷ್ಮೀದೇವಿಯಾಗಲಿ ಉಳಿದೆಲ್ಲ ಜೀವರಾಗಲಿ ಪರಾಧೀನರಾಗಿದ್ದಾರೆ, ಪರಾಧೀನರಾಗಿ ಐಶ್ವರ್ಯವನ್ನು ಪಡೆದಿದ್ದಾರೆ, ಜ್ಞಾನವನ್ನು ಗಳಿಸಿದ್ದಾರೆ. ಆದ್ದರಿಂದ ಅವರೇನವರು? ಭಿಕ್ಷುಕರೇ. ಭಗವಂತ ನಮಗೆ ಜ್ಞಾನವನ್ನು ಕೊಡು ಅಂತ ದೇವರಿಗೆ ಬೇಡಿದ್ದಾರೆ. ದೇವರವರ ಜೋಳಿಗೆಯಲ್ಲಿ ಜ್ಞಾನವನ್ನು ಹಾಕಿದ್ದಾನೆ, ಅವರ ಎಲೆಯಲ್ಲಿ ಜ್ಞಾನವನ್ನು ಹಾಕಿದ್ದಾನೆ. ಆ ಜ್ಞಾನವನ್ನು ಭೋಗಿಸ್ತಾ ಕೂತಾರೆ. ಅಂದ ಮಾತ್ರಕ್ಕೆ ಅವರನ್ನು ಶ್ರೀಮಂತ ಅಂತ ಯಾರೂ ಕರೆಯೋದಿಲ್ಲ. ಹಾಗೆ ಪರಾಧೀನವಾದ ಜ್ಞಾನವಿದ್ದದ್ದರಿಂದಾಗಿ ಈ ಯಾವ ಜೀವರೂ ಕೂಡ ಜ್ಞಾನವುಳ್ಳವರು ಎಂಬುದಾಗಿ ಅವರನ್ನು ಕರೆಯಬಾರದು ಅಂತ ಹೇಳ್ತಾರೆ. ವಿತ್ತವಾನಿತ ನೈವೋಕ್ತ ತಥಾ ಶ್ರೀಹಿ ಮುಕ್ತಿಗಾ ಅಪಿ. ಇದಕ್ಕೊಂದು ಮತ್ತೆ ಒಂದು ಸಣ್ಣ ಮಾತು. ತಸ್ಮಾತ್ ಬ್ರಾಹ್ಮಣ ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೆ. ಪಾಂಡಿತ್ಯಂಚ ಬಾಲ್ಯಂಚ ಅಥ ಮುನಿ ಅಮೌನಂಚ, ಮೌನಂಚ ಅಮೌನಂಚ ಅಥ ಬ್ರಾಹ್ಮಣ ಏನ ಸ್ಯಾತ್ ಕೇನ ಸ್ಯಾತ್ ತೇನ ಈದೃಶ ಏವ ಭವೇತ್ ಅಂತ ಹೇಳಿ ಉಪನಿಷತ್ತು ಬೃಹದಾರಣ್ಯಕದಲ್ಲಿ ಹೇಳ್ತಾರೆ. ಅಂದರೆ ಜ್ಞಾನವನ್ನು ಗಳಿಸಿ ಭಕ್ತಿಯನ್ನು ಮಾಡಿ ಮೋಕ್ಷವನ್ನು ಪಡೆದಂತಹ ವ್ಯಕ್ತಿ ಅವನೇನು ಮಾಡಬೇಕು ಅಂತ ಕೇಳಿದ್ರೆ ಭಿಕ್ಷಾಚರ್ಯಂ ಚರಂತಿ, ಭಿಕ್ಷೆಯನ್ನು ಬೇಡ್ತಾರೆ ಅಂತಂದಾರೆ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಹೌದು ಮುಕ್ತರಾದ ಮೇಲೂ ಕೂಡ ದೇವತೆಗಳು ಲಕ್ಷ್ಮೀದೇವಿಯನ್ನು ಹಿಡಿದುಕೊಂಡು ಎಲ್ಲರೂ ಪರಮಾತ್ಮನಿಗೆ ಭಿಕ್ಷೆಯನ್ನು ಬೇಡಲೇಬೇಕು. ಭಿಕ್ಷೆಯನ್ನು ಬೇಡದೇ ಇದ್ರೆ ಅವರ ಜೋಳಿಗೆಯಲ್ಲಿ ದೇವರು ಆನಂದವನ್ನು ಹಾಕುವುದಿಲ್ಲ. ಆನಂದವನ್ನು ಜ್ಞಾನವನ್ನು ಹಾಕದೇ ಇದ್ರೆ ಅವರು ಜ್ಞಾನವನ್ನು ಅನುಭವಿಸುವುದು ಸಾಧ್ಯವಿಲ್ಲ, ಆನಂದವನ್ನು ಅನುಭವಿಸುವುದು ಸಾಧ್ಯವಿಲ್ಲ. ಹಾಗಾದರೆ ಆನಂದ ಜ್ಞಾನ ಅನುಭವಿಸಬೇಕಾದರೆ ಬೇಕಾದದ್ದೇನು? ಅವರಿಗೆ ಜ್ಞಾನಾನಂದಗಳು ಅವರ ಜೋಳಿಗೆಯಲ್ಲಿ ಬೀಳಬೇಕು. ಅದಕ್ಕೆ ಕೊಡುವವನು ಯಾರು? ಸ್ವತಂತ್ರನಾದ ಭಗವಂತ. ಅನಂತ ಕಾಲದವರೆಗೆ ಸ್ವತಂತ್ರನಾಗಿರುವ ಭಗವಂತನೇ ಒಬ್ಬನೇ ಎಲ್ಲ ಜೀವರಿಗೆ ಆನಂದವನ್ನು ಕೊಡ್ತಾನೆ. ಅವರು ನಿತ್ಯದಲ್ಲೂ ಭಿಕ್ಷೆಯನ್ನು ಬೇಡಬೇಕು ಎಂಬುದಾಗಿ ಬೃಹದಾರಣ್ಯಕೋಪನಿಷತ್ತಿಗೆ ವ್ಯಾಖ್ಯಾನ ಬರೆಯುವಾಗ ಶ್ರೀಮದಾಚಾರ್ಯರು ಮಾತಾಡ್ತಾರೆ. ಅದನ್ನೇ ಇಲ್ಲಿ ಹೇಳಿದರು. ಪರಾಧೀನೇನ ವಿತ್ತೇನ ಭುಂಜನ್ನಪಿ ಹಿ ಭಿಕ್ಷುಕ ವಿತ್ತವಾನಿತ ನೈವೋಕ್ತ ತಥಾ ಶ್ರೀಹಿ ಮುಕ್ತಿಗಾ ಅಪಿ ಮಿಷಂತೋಪಿ ಅನ್ಯತಂತ್ರತ್ವಾತ್ ನ ಮಿಷಂತ ಕಥಂಚನ. ಮಿಷಂತೋಪಿ ಜ್ಞಾನವಾಗುತ್ತಿದ್ದರೂ ಕೂಡ ತಿಳುವಳಿಕೆ ಅಂತನ್ನುವುದು, ಜಾಗರ ಅಂತನ್ನುವುದು ಇದ್ದರೂ, ಎಚ್ಚರ ಅಂತರ್ಥ ಇದ್ದರೂ ಕೂಡ ಅವರು ಅನ್ಯತಂತ್ರತ್ವಾತ್
ಭಗವಂತನ ಅಧೀನರಾದದ್ದರಿಂದ ಅವರಿಗೆ ಜ್ಞಾನವಿದೆ ಎಂದು ಕರೆಯೋದಿಲ್ಲ ಶಾಸ್ತ್ರದಲ್ಲಿ. ಸರ್ವದಾಪ್ಯೇಕ ಏವಾಯಂ ಸ್ವತಂತ್ರೋ ನಾ ಪರಃ ಕ್ವಚಿತ್. ಸರ್ವದಾ ಒಬ್ಬನೇ ಒಬ್ಬ ಪರಮಾತ್ಮ ಸ್ವತಂತ್ರ, ಉಳಿದವರು ಯಾರೂ ಸ್ವತಂತ್ರರಲ್ಲ. ಜ್ಞಾನವನ್ನು ಮಾಡಿಕೊಳ್ಳುವುದಕ್ಕೆ ಸ್ವತಂತ್ರರಲ್ಲ, ಕ್ರಿಯೆಯನ್ನು ಮಾಡುವುದಕ್ಕೆ ಸ್ವತಂತ್ರರಲ್ಲ, ಭೋಗವನ್ನು ಭೋಗಿಸುವುದಕ್ಕೆ ಸ್ವತಂತ್ರರಲ್ಲ. ಪ್ರತಿಕ್ಷಣದ ಜ್ಞಾನ, ಇಚ್ಛಾ, ಪ್ರಯತ್ನ, ಭೋಗ ಎಲ್ಲವನ್ನೂ ಕೊಡಬೇಕಾದವನು ಭಗವಂತ. ಪ್ರತಿಕ್ಷಣಕ್ಕೂ ಕೊಡಬೇಕು, ಪ್ರತಿಕ್ಷಣಕ್ಕೆ ಕೊಟ್ಟರೆ ಮಾತ್ರ ಅವರಿಗೆ ಜ್ಞಾನ, ಇಚ್ಛಾ, ಕ್ರಿಯಾ, ಭೋಗ, ಐಶ್ವರ್ಯ, ಸಂಪತ್ತು ಇತ್ಯಾದಿಗಳು ಎಲ್ಲ ಇದೆ. ಅದಿಲ್ಲದೆ ಇದ್ರೆ ಯಾರಿಗಿಲ್ಲ. ಅದಕ್ಕಾಗಿ ಹೇಳಿದರು, ಸರ್ವದಾಪ್ಯಕೇವಾಯಂ ಕಾಲಾಗ್ರತ್ವಂ ವಕ್ತುಮಸ್ಯ ಪ್ರಳಯೇ ಸ್ಥಿತಿ ರುಚ್ಯತೆ. ಪ್ರಳಯದಲ್ಲಿ ಪರಮಾತ್ಮ ಇದ್ದಾನೆ ಅಂತನ್ನುವ ಮಾತಿನಿಂದಲೇನೆ ಸ್ಪಷ್ಟವಾಯಿತು, ಕಾಲತಃ ಪರಮಾತ್ಮ ಅಗ್ರ್ಯ, ಆದಿಯಲ್ಲಿ ಇದ್ದಾನೆ ಭಗವಂತ. ಆ ಭಗವಂತ ಇಲ್ಲದೆ ಇರುವ ಕಾಲವೇ ಇಲ್ಲ. ಸ ಇಚ್ಛದ್ ಭಗವಾನ್ ವಿಷ್ಣು ಸೃಷ್ಟುಂ ಲೋಕಾಭಿಮಾನಿನಃ. ಲೋಕಾಭಿಮಾನಿಗಳಾದ ಜೀವರನ್ನ, ದೇವತೆಗಳನ್ನ ಸೃಷ್ಟಿ ಮಾಡಬೇಕೆಂದು ಭಗವಂತ ಆಸೆ ಪಟ್ಟ, ಇಚ್ಛಿಸಿದ. ಲೋಕಾಭಿಮಾ ಅಭಿಧಾನವದ್ ದೇಹಾನ್ ದೇವಾನ್ ಜಡಲೋಕಂಶ್ಚ ಶಾಶ್ವತಃ. ತಾನು ಮಾತ್ರ ಶಾಶ್ವತ, ಸರ್ವದೈಕ ಪ್ರಕಾರನಾಗಿದ್ದಾನೆ, ಎಂದಿಗೂ ಭಗವಂತನಲ್ಲಿ ಬದಲಾವಣೆ ಇಲ್ಲ. ಅವನಲ್ಲಿ ಏನು ವ್ಯತ್ಯಾಸವಾಗದಿದ್ದರೂ ಕೂಡ ಆ ಭಗವಂತ ಲೋಕ ಎಂಬ ಹೆಸರಿ ಉಳ್ಳ ದೇವತೆಗಳನ್ನು ಹಾಗೂ ಜಡಲೋಕಗಳನ್ನ, ಸತ್ಯಲೋಕ, ತಪೋಲೋಕ, ಜನಲೋಕ, ಪರಲೋಕ, ಸ್ವರ್ಗ, ಭೂರ್ಲೋಕ, ಭೂಲೋಕ, ಅತಲ ವಿತಲ ಪತಾಳ ರಸಾತಲ ಪಾತಾಳ ಎಂಬ ಕೆಳಗಿನ ಏಳು ಲೋಕ, ಹೀಗೆ 14 ಲೋಕಗಳನ್ನು ಕೂಡ ಭಗವಂತ ಸೃಷ್ಟಿಯನ್ನು ಮಾಡ್ತಾನೆ. ಸೃಷ್ಟಿ ಮಾಡಬೇಕೆಂದು ಇಚ್ಛೆ ಮಾಡಿ ಶಾಶ್ವತಃ ಸಲೋಕ್ಯೇಭ್ಯ ಪೂರ್ವತನಾನ್ ಅಬಾಖ್ಯಾನ್ ಮಹದಾಧಿಕಾನ್. ಲೋಕಗಳನ್ನು ಹುಟ್ಟಿಸುವುದಕ್ಕಿಂತ ಮುಂಚೆ ಅಬಾಖ್ಯಾನ್ ಅಪ ಎಂಬ ಹೆಸರಿನ ಮಹದಾದಿ ತತ್ವಗಳನ್ನೆಲ್ಲ ನಿರ್ಮಾಣ ಮಾಡಿದ. ಮಹದಾದಿ ತತ್ವಗಳು ಮೊದಲು ಲೋಕಗಳ ಸೃಷ್ಟಿಯಾಗುವುದಿಲ್ಲ, ಲೋಕಗಳ ಸೃಷ್ಟಿಯಾಗುವುದಿಲ್ಲ, ಮೊದಲು ಬ್ರಹ್ಮಾಂಡದ ಸೃಷ್ಟಿ. ಆ ಬ್ರಹ್ಮಾಂಡದ ಸೃಷ್ಟಿ ಮೊದಲಲ್ಲ, ಅದಕ್ಕೂ ಮೊದಲು ಪಂಚಮಹಾಭೂತಗಳ ಸೃಷ್ಟಿ. ಆ ಪಂಚಮಹಾಭೂತಗಳು ಮೊದಲಲ್ಲ, ಅದಕ್ಕಿಂತಲೂ ಮೊದಲು ತನ್ಮಾತ್ರ, ಅದಕ್ಕಿಂತಲೂ ಮೊದಲು ಅಹಂಕಾರ ತತ್ವ, ಅದಕ್ಕಿಂತಲೂ ಮೊದಲು ಮಹತ್ತತ್ವ, ಅದಕ್ಕಿಂತಲೂ ಮೊದಲು ಸತ್ವರಜಸ್ತಮೋ ಗುಣ, ಅದಕ್ಕಿಂತಲೂ ಮೊದಲು ಕಾಲ. ಹೀಗೆ ಕಾಲಾಭಿಮಾನಿಗಳಾದ ಬ್ರಹ್ಮದೇವರನ್ನ ಮೊಟ್ಟ ಮೊದಲು ಹುಟ್ಟಿಸ್ತಾನೆ. ಕಾಲಾಭಿಮಾನಿಗಳಾದ ಬ್ರಹ್ಮದೇವರನ್ನ ಮೊಟ್ಟ ಮೊದಲು ಹುಟ್ಟಿಸ್ತಾನೆ ಪರಮಾತ್ಮ.